ಶಾಂತ ಚಿತ್ತಳಾಗಿದ್ದ ತುಂಗಭದ್ರೆ ತಟದಲ್ಲಿ ಭಕ್ತರ ಮಹಾಪುರ. ಚಿತ್ಕಳೆ ಕಂಡು ಭಾವೋದ್ವೇಗಕ್ಕೆ ಒಳಗಾದವರ ಆನಂದ ಭಾಷ್ಪ. ಕೀರ್ತಿಶೇಷ ಸುಶಮೀಂದ್ರ ತೀರ್ಥರ ಕಲಾಕರ್ಷಣೆ ಕಾರ್ಯಕ್ರಮ ಪ್ರಮುಖಾಂಶ. ತುಂಗಭದ್ರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ವರ್ಚಸ್ಸು ಕಳೆದ ಬುಧವಾರ ಮರಳಿಗೊಂಡಿತು. ತುಂಗಭದ್ರಾ ಪ್ರವಾಹದ ನಡುವೆ ನಲಿಗೆ ಹೋಗಿರತಕ್ಕಂಥ ಮಂತ್ರಾಲಯಕ್ಕೆ ಒಂದು ಪುನಶ್ಚೇತನ ಕೊಡತಕ್ಕಂಥ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ ಇವತ್ತು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿನ ಜನ ಆ ಒಂದು ಪ್ರವಾಹ ಅದನ್ನ ಒಂದು ರೀತಿಯಲ್ಲಿ ನದಿ ಪ್ರಳಯ ಅಂತಾನೆ ಭಾವಿಸಿದ್ರು. ಆ ಪ್ರಳಯದ ನಡುವೆ ಒಂದು ಪುನಶ್ಚೇತನ ಕೊಟ್ಟಂತ ಕಾರ್ಯಕ್ರಮ. ಇಲ್ಲಿನ ಎಲ್ಲ ನಾಗರಿಕರು ಸ್ವತಃ ತಾವೇ ಸಂತ್ರಸ್ತರಾಗಿದ್ದರು. ಅವರ ಮುಖದಲ್ಲಿ ಇವತ್ತು ನಗುವನ್ನು ತಂದುಕೊಂಡು ಆ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಒಬ್ಬ ಮಂತ್ರಾಲಯದ ಹಿರಣ್ಣನಂತೆ ಇರತಕ್ಕಂಥ ಒಬ್ಬ ಸುಶಮೀಂದ್ರ ಚಿತ್ರ ಶ್ರೀಪಾದಂಗಳವರ ಕಲಾಕಶವನ್ನು ಒಂದು ಮನೆ ಹಬ್ಬವಾಗಿ, ಒಂದು ಮಂತ್ರಾಲಯದ ಊರಿನ ಹಬ್ಬವಾಗಿ, ಒಂದು ನಾಡ ಹಬ್ಬವಾಗಿ ಇವತ್ತು ಆಚರಿಸಿದ್ದು ಇವತ್ತು ಎಲ್ರಿಗೂ ಒಂದು ನಗುವನ್ನು ತಂದುಕೊಟ್ಟಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬರೀ ನೋವಿನ ಸರಮಾಲೆಯನ್ನ ಇತ್ತೀಚಿನ ತಿಂಗಳಲ್ಲಿ ಈ ಪ್ರವಾಹದಿಂದ ಕಂಡಿರತಕ್ಕಂಥ ಜನದ ಮುಖದಲ್ಲಿ ಇವತ್ತು ನಗು ಬಂದಿದೆ. ಸಿಟ್ಟಲ್ಲಿ ಕೊಳ್ಳುತ್ತಿದ್ದ ಶ್ರೀ 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 ಸುಶಮೀಂದ್ರ ತೀರ್ಥರ ಕಲಾಕರ್ಷಣೆ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಕಳೆದ ಬುಧವಾರ ನಡೆಯಿತು. 7 ತಿಂಗಳ ಹಿಂದೆ ಮಂತ್ರಾಲಯದ ಪೀಠಾಧಿಪತಿಗಳಾಗಿದ್ದ ಶ್ರೀಗಳವರು ವೃಂದಾವನಸ್ಥರಾಗಿ 6 ತಿಂಗಳಲ್ಲಿ ನಡೆಯಬೇಕಿತ್ತು. ಆದರೆ ನೆರೆ ಪ್ರವಾಹದಿಂದ ಮೊನ್ನೆ ಬುಧವಾರ ಸಕಲ ಭಕ್ತ ವೃಂದದೊಂದಿಗೆ, ಭಕ್ತಿಯೊಂದಿಗೆ, ಯಥೋಚಿತ ಧಾರ್ಮಿಕ ವಿಧಿಯೊಂದಿಗೆ, ಸಂಪೂರ್ಣ ಶ್ರದ್ಧೆಯೊಂದಿಗೆ ಕಲಾಕರ್ಷಣದ ದರ್ಶನ ಮುಕ್ತವಾಗಿ ನಡೆಯಿತು. ಬೆಳಗಿನ ಜಾವ 5ರಿಂದಲೇ ಪ್ರಾರಂಭವಾದ ಧಾರ್ಮಿಕ ವಿಧಿ ವಿಧಾನಗಳು ಪಂಡಿತರ ವೇದ ಘೋಷಗಳೊಂದಿಗೆ ನಡೆದು ಸಂಪ್ರೋಕ್ಷಣಾ ಹೋಮ ಪೂರ್ಣಾಹುತಿಯೊಂದಿಗೆ ಮುಕ್ತಾಯವಾಯಿತು. ಶ್ರೀಗಳ ಬೌದ್ಧಿಕ ಕಾಯ ಇರಿಸಲಾದ ಸ್ಥಳದಲ್ಲಿ 12 ಅಡಿ ಆಳದಿಂದ ಶ್ರೀಗಳ ಬೌದ್ಧಿಕ ಕಾಯವನ್ನ ಸಾರ್ವಜನಿಕರ ದರ್ಶನಕ್ಕೆ ಮುಕ್ತಗೊಳಿಸಲಾಗಿತ್ತು. ಸುಯಮೀಂದ್ರಾಚಾರ್ಯ, ಶ್ರೀ ಪವಮಾನಾಚಾರ್ಯ, ವಾದಿರಾಜಾಚಾರ್ಯ, ಆನಂದರಾವ್ ಸೇರಿದಂತೆ ಅನೇಕ ಪಂಡಿತರು ಭಾಗವಹಿಸಿದ್ದರು. ನೆರೆ ಹಾವಳಿಗೆ ತುತ್ತಾಗಿರುವ ಮಂತ್ರಾಲಯ ನಿವಾಸಿಗಳಿಗೆ 650 ಮನೆಗಳ ಕಾಮಗಾರಿಗೆ ಮಂತ್ರಾಲಯ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಶಂಕುಸ್ಥಾಪನೆ ನೆರವೇರಿಸಿದರು. ಮನೆ ಕಳೆದುಕೊಂಡು ನಿರಾಶ್ರಿತರಾಗಿರುವ ನಿವಾಸಿಗಳ ಸ್ಥಳದಲ್ಲಿಯೇ ಮನೆಗಳನ್ನು ನಿರ್ಮಿಸಿಕೊಡಲು ಮುಂದಾಗಿರುವ ಶ್ರೀಮಠ ಮನೆಯ ನಿರ್ಮಾಣ ಕುರಿತು ತಾಂತ್ರಿಕ ಸಲಹೆ ಪಡೆದು ನಿರ್ಮಿಸಲು ಉದ್ದೇಶಿಸಿದೆ ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ.
ಕಾಲಘಟ್ಟದಲ್ಲಿ ಬಂದಂತಹ ಎಲ್ಲ ಯತಿಗಳ ಒಂದು ಬೃಂದಾವನ ಪ್ರತಿಷ್ಠೆ ಏನಿದೆ ಅದು, ಆ ಬೃಂದಾವನ ಪ್ರತಿಷ್ಠೆ ಪೂರ್ವದಲ್ಲಿ ಈ ಕಲಾಕರ್ಷಣೆ ನಡೀತಾ ಇದೆ ಅಲ್ಲ, ಇದು ಏನು ಒಂದು ವೈಶಿಷ್ಟ್ಯ ಅಂದರೆ ಕಲಾಕರ್ಷಣೆ ಯಾಕೆ ಮಾಡಬೇಕು? ಆ ಭೌತಿಕ ದೇಹ ಅವ್ರ ದೇಹದಿಂದ ಉತ್ಕ್ರಮಣ ಮಾಡಿದ ಮೇಲೆ ಇನ್ಯಾವ ಅಲ್ಲಿ ಒಂದು ಒಂದು ವಿಧಿವಿಧಾನಗಳು ನಡೀತಕ್ಕಂಥದ್ದಿದೆ ಅಂಥೇಳಿ ಪ್ರಶ್ನೆ ಬರಬಹುದು. ಸಾಮಾನ್ಯವಾಗಿ ಇತರ ಎಲ್ಲ ಗೃಹಸ್ಥಾಶ್ರಮಗಳು ತಮ್ಮ ದೇಹವನ್ನು ಬಿಟ್ಟಾಗ ಆ ಪಂಚಭೌತಿಕ ದೇಹ ಇದು ಪೃಥ್ವಿ ಅಪ್ಪ ತೇಜು ವಾಯು ಆಕಾಶ ಈ ಪಂಚಭೂತಗಳಿಂದ ನಿರ್ಮಾಣವಾದಂಥ ಈ ದೇಹ ಏನಿದೆ ಇದು ಆ ಇತರ ಗೃಹಸ್ಥಾಶ್ರಮಗಳು ಹಂಸ ಯತಿಗಳ ಒಂದು ದೇಹವನ್ನು ಬಿಟ್ಟು ಇತರ ಗೃಹಸ್ಥಾಶ್ರಮಗಳ ದೇಹವೆಲ್ಲವೂ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿಬಿಡ್ತದೆ. ಆದರೆ ಯತಿಗಳದ್ದು ಹಾಗಲ್ಲ, ಇವರು ಸದಾಕಾಲದಲ್ಲಿ ಇತರ ನಾಲ್ಕು ಭೂತಗಳು ಪೃಥ್ವಿ ಅಪ್ ವಾಯು ಆಕಾಶ ಈ ನಾಲ್ಕು ಭೂತಗಳಲ್ಲಿ ಅವರ ಒಂದು ಮಹಾಭೂತಗಳಲ್ಲಿ ಅವರ ದೇಹದಲ್ಲಿ ಇರತಕ್ಕಂಥ ಈ ಪಂಚಭೂತಗಳು ಲೀನವಾದರೂ ಕೂಡ ಅವರು ತೇಜೋರೂಪದಿಂದ ಇನ್ನೂ ಕೂಡ ಅವರು ಸನ್ನಿಧಾನದಲ್ಲಿ ಇದ್ದೇ ಇರ್ತಾರೆ. ತೇಜೋರೂಪದಿಂದ ಅವರು ಇರೋಣದ್ರಿಂದಲೇ ಅವರ ಒಂದು ಬೃಂದಾವನಗಳಿಗೂ ಅವರಿಗೆ ಸೇವಾದಿಗಳು ನಡೀತಾ ಇರ್ತದೆ. ಮಹಾನ್ ತಪಸ್ವಿ